ಅಂದರೆ 33 ಕಿಲೋಮೀಟರ್ಗೆ ಕಾಮಗಾರಿ ನಡೆದು ಅಲ್ಲಿ ರೈಲು ಬಸ್ ಕೂಡ ಓಡಾಟ ನಡೆದಿ. ಆದರೆ ದುರ್ಗ ಏನಪ್ಪ ಅಂದರೆ ಕಜ್ಜಿಗೂನಿಯಿಂದ ಕಾಮಗಾರಿ ಯಾಕೆ ಪ್ರಾರಂಭ ಆಗ್ತಾ ಇಲ್ಲ ಅನ್ನುವಂಥ ಚಿಂತೆ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯ ಜನರಿಗೆ ಕಾಡಾಗುತ್ತೆ. ಈಗಾಗಲೇ ನಾವು ಸಾಕಷ್ಟು ಸಲ ರಾಜ್ಯ ಮತ್ತು ಕೇಂದ್ರ ಮತ್ತು ಜಿಲ್ಲಾಡಳಿತ ಅವರೆಲ್ಲರೂ ಭೇಟಿಯಾಗಿ ಈ ಬಗ್ಗೆ ನಾವು ವಿಚಾರ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಆದರೆ ನಾವು ಭೂ ಸ್ವಾಧೀನ ಮಾಡ್ಕೊಳ್ಳೋಕತ್ತೀವಿ ಅಂತೇಳಿ ಜಿಲ್ಲಾಡಳಿತ ಒಳಗೆ ರೈಲ್ವೆ ಇಲಾಖೆಯವ್ರು ಕೇಳಿದ್ರೆ ರೈಲ್ವೆ ಇಲಾಖೆಯವರು ಭೂ ಸ್ವಾಧೀನ ಮಾಡ್ಕೊಂಡ್ರೆ ಅವ್ರ ಕಡೆ ಇಟ್ಕೊಂಡ್ರೆ ನಮ್ಗೆ ಕೆಲಸ ಮಾಡೋಕ್ಕಾಗಿಲ್ಲ. ಭೂ ಸ್ವಾಧೀನ ಕೊಡಿಸ್ಕೊಂಡ್ರೆ ನಮ್ಗೆ ಹಸ್ತಾಂತರ ಆಗಬೇಕು, ನಾವು ಹ್ಯಾಂಡ್ ಓವರ್ ಮಾಡ್ಬೇಕು ಅಂತೇಳಿ ರೈಲ್ವೆ ಅಧಿಕಾರಿಗಳೇ ಇಬ್ಬರು ನಡಬಾರ್ಕ ಜನ ಇಲ್ಲ ತಬ್ಬಲಿ ಆಗ್ಯಾರ, ಜನ ರೈಲ್ವೆ ಬರ್ತಕ್ಕಂಥ ನಿರೀಕ್ಷೆ ಇಟ್ಟಾರ. ಆದರೆ 816 ಕೋಟಿ ರೂಪಾಯಿ ವ್ಯಾಜ್ದಾಗ ಬಂದಿದ್ದ ಯೋಜನೆ ಈ ಸರ್ಕಾರಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿ. ಇವತ್ತು 3,000 ಕೋಟಿ ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇನ್ನೂ 1800 ಎಕರೆ ಜಮೀನು ನಮ್ಮ ಜಮಖಂಡಿ ಅಸಿಸ್ಟೆಂಟ್ ಕಮಿಷನರ್ ಅಭ್ಯರ್ಥಿ ಬರುವುದು, ಇನ್ನು 400 ಎಕರೆ ಜಮೀನು ಚಿಕ್ಕೋಡಿ ಅಸಿಸ್ಟೆಂಟ್ ಕಮಿಷನರ್ ಅಭ್ಯರ್ಥಿ ಬರುವಂಥದ್ದು ಇನ್ನೂ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರಬೇಕು. ಆದರೆ ಇವರು ಭೂ ಸ್ವಾಧೀನ ಮಾಡ್ಕೊಂಡಿವು ಅಂತ ಹೇಳಿ ತಮ್ಮ ಕಡೆ ಇಟ್ಕೊಂಡ್ರೆ ಯೋಜನೆ ಕಾಮಗಾರಿ ಮಾಡೋಕೆ ಸಾಧ್ಯ ಇಲ್ಲ. ಭೂ ಸ್ವಾಧೀನ ಮಾಡ್ಕೊಂಡಿವು ರೈಲ್ವೆಗೆ ಹಸ್ತಾಂತರಿಸಿದೀವಿ ಅಂದ್ರೆ ನಾವು ರೈಲ್ವೆ ಇಲಾಖೆಗೆ ಜಬರ್ದಸ್ತ್ ಮಾಡಿ ಅವರ ಮೇಲೆ ಒತ್ತಡ ಹೇರಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈಗ ವಿಳಂಬ ಮಾಡಬಾರದು. ಇಲ್ಲಿ ಏನು ನ್ಯೂನತೆಗಳಾದವು ಅಂದರೆ ಇವತ್ತು ಜಿಲ್ಲಾಡಳಿತ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು ಮತ್ತು ರೈಲ್ವೆ ಇಲಾಖೆ ಇರಬಹುದು, ಇವರು ಸಮನ ಸಾಧಿಸಬೇಕು. ಅಂದ್ರೆ ಪರಸ್ಪರ ಒಬ್ಬರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಎಲ್ಲಿ ತಪ್ಪಾಕತ್ತೀವಿ ಅನ್ನುವಂಥ ಜವಳಿಕೆಯಿಂದ ಭೂ ಸ್ವಾಧೀನ ಮಾಡ್ಕೊಂಡು ಕೊಟ್ಟರೆ ಅವ್ರು ಕೆಲಸ ಪ್ರಾರಂಭ ಮಾಡಿದ್ರೆ 2016 ಯೋಜನೆ ಮುಗಿಬೇಕಾಗಿತ್ತು, ಮುಗಿದಿಲ್ಲ. ನಮ್ಮ ಜನ ಬಹಳ ಸಂಭಾಯ್ತದಾರ, ಸಹನೆಯವರದಾರ, ಸಹನೆ ಇವರು ಕಟ್ಟಿ ಒಡೆದ್ರ ಒಂದು ರಾಜ್ಯ ಸರ್ಕಾರ ಉಳಂಗಿಲ್ಲ, ಒಂದು ರೈಲ್ವೆ ಇಲಾಖೆ ಉಳಂಗಿಲ್ಲ, ಯಾಕೆ ಜಿಲ್ಲಾ ಆಡಳಿತ ಕೂಡ ಉಳಿಯಂಗಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಅತಿ ಶೀಘ್ರದಲ್ಲಿ ಕಜ್ಜುಡಿನಿಂದ ಕಾಮಗಾರಿ ಪ್ರಾರಂಭ ಮಾಡಬೇಕು, ಎಚ್ಚರ. ಇಲ್ಲದಿದ್ದರೆ ಜಿಲ್ಲಾ ಹೊತ್ತ ಉರಿದಿದ್ದು ಎಚ್ಚರ.